ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಂದು ನಿಮಿಷ ಶ್ರೀ, ನಂಜಮ್ಮ ಕಾಲ್ ಮಾಡ್ತಿದ್ದಾರೆ. ಹಲೋ ಹೇಳಿ ಅಮ್ಮ. ದೇಹ, ಚಂದ್ರು ಏನಾದ್ರೂ ಅಲ್ಲಿಗೆ ಬಂದೇನವಾ? ದೇಹ ಅಮ್ಮ, ಯಾಕೆ, ಏನಾಯ್ತು? ಚಂದ್ರು ಏನಾದ್ರೂ ಅಲ್ಲಿಗೆ ಬಂದೇನವಾ? ಬೆಳಿಗ್ಗೆಯಿಂದ ಫೋನ್ ಮಾಡ್ತಾನೆ ಅವನು, ಫೋನೇ ಎತ್ತುತ್ತಾ ಇಲ್ಲ ಅವನು. ಇಲ್ವಲ್ಲ ಸ್ನೇಹ, ಅವನು ನಿನಗೆ ಫೋನ್ ಮಾಡಿದ್ದೇ ಆಗ್ಲಿ, ಇಂಥ ಜಾಗಕ್ಕೆ ಹೋಯ್ತೀನಿ ಅಂತ ಏನಾದ್ರೂ ಹೇಳಿದ್ನೇನವಾ? ಇಲ್ಲ ಅಮ್ಮ, ಅಣ್ಣಯ್ಯಂಗೆ ಕೇಸ್ ಏನಾದರೂ ಇರ್ಬೋದೇನೋ, ಅದಕ್ಕೆ ಲೇಟ್ ಆಗಿರುತ್ತೆ. ನೀವೇನು ಚಿಂತೆ ಮಾಡಬೇಡಿ, ಬರ್ತಾರೆ. ಇಲ್ಲ ಇಲ್ಲ, ಇದು ಬಂಗಾರಮ್ಮನ ಕೆಲಸನೇಯ. ನನ್ನ ಮಗನಿಗೆ ಅವಳೇನೋ ಮಾಡವಳೆ. ಈಗ ನಾನು ಪೊಲೀಸ್ನವ್ರು ಕರ್ಕೊಂಡು ಅವ್ರ ಮನೆ ಬಾಗಿಲಲ್ಲಿ ನಿಂತೀವಿ. ನನಗೆ ಯಾಕೋ ನನ್ನ ಮಗ ಈ ಬಂಗಾರಮ್ಮನ ಮನೆ ಒಳಕ್ಕೆ ಅವನೇ ಅನ್ಸ್ತಾ ಇದೆ. ಇವತ್ತದೇ ಅವಳಿಗೆ ಮಾಡ್ತೀನಿ. ನಂಜಮ್ಮ ಪೊಲೀಸ್ನ ಕರ್ಕೊಂಡು ಬಂಗಾರಮ್ಮನ ಮನೆ ಮುಂದೆ ಇದ್ದಾರಂತೆ. ಅವ್ರೇನಾದ್ರೂ ಚಂದ್ರು ಅಣ್ಣ ನೋಡ್ಬಿಟ್ರೆ ಕಷ್ಟ ಆಗತ್ತೆ. ಯಾರು ಫೋನ್ ಮಾಡ್ತಿದ್ದೀರಾ ಮಿಸ್? ಫಸುವತ್ಕೆಗೆ. ಸದ್ಯ ಸ್ವಿಚ್ ಆಫ್ ಆಗಿದೆ. ಅಯ್ಯೋ, ಫೋನ್ ಸ್ವಿಚ್ ಆಫ್ ಬರ್ತಿದೆಯಲ್ಲ. ಒಂದು ಕೆಲಸ ಮಾಡೋಣ ಶ್ರೀ, ನಾವೇ ಅಲ್ಲಿಗೆ ಹೋಗೋಣ, ಬೇಗ ಬನ್ನಿ. ನಿಂತ್ಕೊಳ್ಳಿ. ಯಾವ ಕಾರಣಕ್ಕೆ ನಮ್ಮ ಮನೆ ಒಳಗೆ ಬರ್ತಿದ್ದೀರಾ ಅಂತ ತಿಳ್ಕೋಬಹುದಾ? ಬಂಗಾರಮ್ಮನವ್ರೆ, ನಿಮ್ಮ ಅಳಿಯ ಚಂದ್ರುನ ಕಿಡ್ನಾಪ್ ಮಾಡಿ ನಿಮ್ಮ ಮನೇಲಿ ಬಚ್ಚಿಟ್ಟಿದ್ದೀರಾ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ. ಕೊಟ್ಟವ್ರು ಯಾರು? ನಾನೇಯ. ಏಳು ಮಾತು ಕೇಳ್ಕೊಂಡು ನೀವು ನಮ್ಮ ಮನೆಗೆ ಬಂದ್ರ ಇನ್ಸ್ಪೆಕ್ಟ್ರೆ? ನೋಡಿ, ಕಂಪ್ಲೇಂಟ್ ಕೊಟ್ಟವರು ಯಾರ ಮೇಲೆ ಅನುಮಾನ ಇದೆ ಅಂತ ಹೇಳ್ತಾರೋ ಅವರು ಮನೇನ ಮತ್ತು ಪ್ರಾಪರ್ಟಿನ ಸರ್ಚ್ ಮಾಡೋದು ನಮ್ಮ ಡ್ಯೂಟಿ ಆಗಿರುತ್ತೆ. ಒಂದು ನಿಮಿಷ ಚಂದ್ರು. ಚಂದ್ರು, ನಿಮ್ಮವ್ವ ಪೊಲೀಸ್ನ ಕರ್ಕೊಂಬಂದಿದ್ದಾರೆ. ಬಹುಶಃ ನೀವು ಇಲ್ಲೇ ಇರೋದು ಗೊತ್ತಾಗೋಯ್ತು ಅನ್ಸುತ್ತೆ. ನಾನು ಬೇರೆ ಅವ್ವನ ಹತ್ರ ಏನೂ ಹೇಳಿಲ್ಲ. ಈಗ ನೀವು ಇಲ್ಲಿರೋದು ಗೊತ್ತಾದರೆ ಅಷ್ಟೇ, ದೊಡ್ಡ ಜಗಳನೇ ಆಗೋಗುತ್ತೆ ಚಂದ್ರು. ಛೇ, ನಾನು ಆಗಲೇ ಹೋಗಬೇಕಿತ್ತು. ಈಗೇನು ಮಾಡೋದು? ಅಪ್ಪಾಜಿ, ಕೌಸಲ್ಯ ಬಾ ಊಟ ಮಾಡ. ಅವನು ಬಂದಿಲ್ಲ ಅಂತ ನಾವ್ಯಾಕೆ ಹೊಟ್ಟೆ ಹಸ್ಕೊಂಡಿರ್ಬೇಕು?
ಬಾ ಊಟ ಮಾಡಣ. ನಂಗೆ ಬೇಡ. ಅವನು ಬರ್ದಿ ಇಲ್ಲಿಗೆ ಹೋಗ್ತಾನೆ, ವಾಪಸ್ ಬರಲೇಬೇಕು. ನೀನು ಊಟ ಮಾಡು ಬಾ. ಅವನ ಹಠದ ಬಗ್ಗೆ ನನಗೆ ಗೊತ್ತು ರೀ. ಅವನು ವಾಪಸ್ ಬರೋದೇ ಆದರೆ ಖಂಡಿತ ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಂಡೇ ಬರ್ತಾನೆ, ಇಲ್ಲಾಂದ್ರೆ ಅವನು ವಾಪಸ್ ಬರಲ್ಲ. ಮುರಳಿ ಬಂದ. ನಂಗೆ ಗೊತ್ತಿತ್ತು ಕಣೋ, ನೀನು ವಾಪಸ್ ಮನೆಗೆ ಬಂದೇ ಬರ್ತೀಯ ಅಂತ ನಂಗೆ ಗೊತ್ತಿತ್ತು. ಈ ಅಮ್ಮನಿಗೋಸ್ಕರ ನಿನ್ ಮನಸ್ಸನ್ನು ಬದಲಾಯಿಸ್ಕೊಂಡು ಬರ್ತೀಯ ಅಂತಾನು ಗೊತ್ತಿತ್ತು. ಅಮ್ಮ, ನನ್ನ ಮನಸ್ಸು ಬದಲಾಯಿಸ್ಕೊಂಡು ಮನೆಗೆ ವಾಪಸ್ ಬಂದಿಲ್ಲ ಅಮ್ಮ. ನಾನು ಮನೆ ಬಿಟ್ಟೋದ್ರೆ ನಮ್ಮ ಮನೆ ಕೆಟ್ಟ ಹೆಸರು ಬರುತ್ತೆ ಅಂತ ನಾನು ವಾಪಸ್ ಬಂದೆ ಅಷ್ಟೇ. ನೀವೆಲ್ಲರೂ ಮನಸ್ಸು ಬದಲಾಯಿಸೋವರೆಗೂ ನಾನು ಕಾಯ್ತೀನಿ. ಎಲ್ಲಿ ಬಂದು ಏನು ಮಾತಾಡ್ತೀರಂತ ಗೊತ್ತಾಯ್ತಾ ಇನ್ಸ್ಪೆಕ್ಟ್ರೆ? ಇನ್ಸ್ಪೆಕ್ಟ್ರೆ, ಕೆಲವರು ಕಣ್ಣು ಸನ್ನೆ ಕೈ ಸನ್ನೆನೆಲ್ಲ ಎಲ್ಲಾರನ್ನೂ ನಿಭಾಯಿಸ್ಬೋದು ಅಂತ ಅನ್ಕೊಂಡು ಮೇರಿತಾರೆ. ನಿಮ್ಮ ಕೆಲಸ ನೀವು ಮಾಡಿ, ನನಗೆ ನನ್ನ ಮಗ ಬೇಕು ಅಟ್ಟಯ್ಯ. ಕಣ್ಣು ಸನ್ನೆ ಕೈ ಸನ್ನೆ ಮಾಡಿದ್ರೆ ನಿನ್ನ ಮಗನ ಅಪಹರಣ ಮಾಡಿವ್ನಿ ಅಂತನ ಅರ್ಥ. ಮೊದ್ಲು ತಲೆ ನೆಟ್ಟಗಾಯ್ತಾ ಇಲ್ವಾ ಅಂತ ಹೋಗಿ ಯಾರನ್ನ ಡಾಕ್ಟರ್ ಹತ್ರ ತೋರಿಸು. ನಿನ್ನ ಕುಟುಂಬದವ್ರು ನೋಡೋಕೆ ಅಂತ ಯಾವನಾರ ಡಾಕ್ಟರ್ ಇರ್ತಾನಲ್ಲ, ಅವನ್ನ ನಾನು ಪರಿಚಯ ಮಾಡಿಕೊಡು, ತೋರಿಸ್ಕೊಂತೀನಿ. ಈ ನಿನ್ ಸೇರಿಗೆ ಸವ ಸೇರು ಮಾತೆಲ್ಲ ಇಲ್ಲಿ ನಡೆಯಕ್ಕಿಲ್ಲ. ಎಲ್ರು ಮೊದ್ಲಿಲಿಂದ ಜಾಗ ಖಾಲಿ ಮಾಡಿ. ಇನ್ಸ್ಪೆಕ್ಟ್ರೆ, ಮೊದಲು ಇವಳ ಮನೆಗೆ ಹೋಗಿ ತಪಾಸಣೆ ನಡೆಸಿ. ಮಗನ ತನ್ನ ಮನೆಯಾಗೆ ಮಡಿಕೊಂಡು ಇಲ್ಲಿ ಬಂದು ನಾಟಕ ಮಾಡ್ತಿರ್ತಾಳೆ. ಏ, ನನಗೇನಂತ ಕೇಡ ಬುದ್ಧಿ ಇಲ್ಲ ಕಡೆ, ನಿನಗೆ ಇರೋದು. ಅದಕ್ಕೆ ಅಯ್ಯ ಇಚ್ಛೆ ಇದನ್ನ ಮಾಟಿಸ್ ಕಳಿಸಿದ್ದು. ಆ ಕಡೆ ನೋಟಿಸ್ ಕಳಿಸಿ ಈ ಕಡೆ ಮಗನ ಕೋಟು ಕಳಿಸ್ದೆ ಬಲ್ಲೆ ಆಟ ಆಡ್ತಾ ಇದೀಯ ನೀನು. ಯಾರೇ ಯಾರೇ ಕಳಿಸ್ತೇ ಇರೋರು ಈ ಕೇಸ್ನ ಮುಂದಕ್ಕೆ ಹಾಕ್ಬೇಕು ಅಂತ ನೀನೇ ಮಾಡ್ತಿರೋ ನಾಟಕ ಅಂತ ನನಗೂ ಸಣ್ಣ ಗೊತ್ತದೆ. ನಂಜಮ್ಮನವ್ರೆ ಒಂದು ನಿಮಿಷ ಇರಿ. ಬಂಗಾರಮ್ಮನವ್ರೆ, ನೀವೇ ಕಿಡ್ನ್ಯಾಪ್ ಮಾಡಿದ್ದೀರಾ ಅಂತ ನಾವು ಹೇಳ್ತಾ ಇಲ್ಲ, ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದೀವಿ ಅಷ್ಟೇ. ಒಂದು ಸ್ವಲ್ಪ ಕೋಆಪರೇಟ್ ಮಾಡಿ. ಇನ್ಸ್ಪೆಕ್ಟ್ರೆ, ಇವಳ್ತವ ಏನು ನಿಂತ್ಕೊಂಡು ಬೇಡ್ಕೊಂತಿದ್ದೀರಿ? ಹೋಗಿ ನನ್ನ ಮಗನ ಹುಡ್ಕೊಂಡು ಕರ್ಕೊಂಬನ್ನಿ, ನನಗೆ ನನ್ನ ಮಗ ಬೇಕು ಅಟ್ಟಯ್ಯ. ಸರಿ, ನಿಮ್ಮ ಕರ್ತವ್ಯ ನಡೆಸೋದಕ್ಕೆ ನಾನು ಅಡ್ಡಿಪಡಿಸಾಕಿಲ್ಲ. ಆದರೆ ನೀವು ನಮ್ಮ ಮನೆಯೆಲ್ಲ ಹುಡುಕಾಡಿದ ಮೇಲೆ ಇವಳ ಮಗ ಏನಾರ ನನ್ನ ಮನೆಯಾಗ ಸಿಗ್ಲಿಲ್ಲ ಅಂದ್ರೆ ಇವಳ್ ನನ್ ತವಾಗ ಸಮಯ ಕೇಳ್ಬೇಕು. ನಾನ್ಯಾಕೆ ನಿನ್ ತವಾಗ ಸಮಯ ಕೇಳ್ಬೇಕು? ಈಗ ತಾನೆ ಹೇಳಿದ್ಲಲ್ಲ ಇನ್ಸ್ಪೆಕ್ಟ್ರೆ, ಇವಳ ಮಗ ಇಲ್ಲೇ ಅವನೇ ಅಂತ. ಆಟೊಂದು ದೃಢವಾದ ನಂಬಿಕೆ ಐತೆ ಅಂದ್ಯಾಕೆ ಭಯ ಯಾಕೆ? ಒಂದ್ ವೇಳೆ ನನ್ನ ಮಗ ನಿನ್ ಮನೆ ಒಳಗೆ ಇದ್ದ ಅಂತ ಇಟ್ಕ, ಆಗ ನಾನೇ ನಿನ್ ತವಾಗ ಸಮಯ ಕೇಳ್ತೀನಿ. ಸರಿ ಹಂಗಾರೆ. ನಡೀರಿ, ಸರ್ಚ್ ಮಾಡಿ. ಬನ್ನಿ ಚಂದ್ರು. ಸೊ ಬನ್ನಿ.
ಸರ್ ಮನೆಯಲ್ಲ ಹುಡುಕಿದ್ವಿ ಸರ್ ಅಲ್ಲಿ ಯಾರೂ ಇಲ್ಲ ಸರಿ ನಿಮ್ಮ ಆಚೆ ಹೋಗಿ ಇವರು ಸರಿಯಾಗಿ ಹುಡುಕಿರಕ್ಕಿಲ್ಲ ನಾನೊಂದ್ ಕಿತ ಹೋಗಿ ಹುಡುಕಂಬತ್ತೀನಿ ಏ ನಿಲ್ಕ ಮಗ ವಕೀಲು ನೀನೇನ್ ಪೊಲೀಸ ಅವ್ರು ಇಲ್ಲ ಅಂತ ಹೇಳಿಲ್ವಾ ಎಲ್ಲ ಅದ್ರಾಗೂ ಅವಸರ ನಿಂಗೆ ದುಡುಕೋದ್ ಬಿಟ್ಟು ಬೇರೆ ಏನ್ ಗೊತ್ತಾಯ್ತ ನಿನ್ಗೆ ಅವತ್ತಿನ ದಿವಸ ನೀನ್ ಒಬ್ಳು ತಾಳ್ಮೆಯಿಂದ ಇದ್ದಿದ್ರೆ ಇವತ್ತು ನಿನ್ನ ಮಗ ನನ್ನ ಮಗಳು ಇಬ್ರು ನೆಮ್ಮದಿಯಾಗಿರ್ತಾಯಿದ್ರು ಎಲ್ಲವ ಹಾಳು ಮಾಡ್ಬಿಟ್ಟೆ ಆದ್ರೆ ನಿನಗೆ ಆ ಟೆಲ್ಲ ಮಾಡಿದ್ರು ವಸ್ಸಿನು ಪಾಪ ಪ್ರಜ್ಞೆ ಇಲ್ಲ ನಿಂತವ ಮಾತಾಡಿಯೋ ಅನ್ ಪ್ರಯೋಜನ ಇಲ್ಲಿ ಗಂಟ ಬಂದು ಈ ಟೆಲ್ಲ ರಂಪ ಮಾಡಿದಕ್ಕೆ ದಂತವ ಸಮೆ ಕೇಳಿ ಹೋಯ್ತಾ ಇರೋ ಕ್ಷಮಿಸಿ ಬಂಗಾರಮ್ಮನವರೆ ನಮ್ಮಿಂದ ನಿಮಗೆ ಸ್ವಲ್ಪ ತೊಂದರೆ ಆಯ್ತು ನೀವು ಯಾಕೆ ಸಮೆ ಕೇಳ್ತೀರಾ ಇನ್ಸ್ಪೆಕ್ಟ್ರೆ ನೀವು ನಿಮ್ಮ ಕರ್ತವ್ಯನ ಸರಿಯಾಗಿ ಮಾಡಿದ್ದೀರಾ ಆದ್ರೆ ನಿಮಗೆ ತೆಪ್ಪಾಗಿ ಮಾಹಿತಿ ಕೊಟ್ಟು ನಿಮ್ಮನ್ನ ಇಲ್ಲಿ ಗಂಟ ಕರ್ಕೊಂಡು ಬಂದು ನಿಮ್ಮ ಸಮಯ ನನ್ನ ಸಮಯನೆಲ್ಲ ಹಾಳು ಮಾಡೋಳಲ್ಲ ಇವಳು ಇವಳು ನನ್ನ ಸಮಯ ಕೇಳಬೇಕು ನಾನೇನು ತಪ್ಪು ಮಾಡಿಲ್ಲ ನಾನೇ ನಿಂತವ ಸಮಯ ಕೇಳಲಿ ನನ್ನ ಮಗ ನೀನೇ ಏನೋ ಮಾಡಿದ್ಯಾ ಸಿಕ್ಕಾಕಂತೀಯ ನಾನಂತೂ ನಿನ್ನ ಸುಮ್ಕೆ ಬಿಡಕ್ಕಿಲ್ಲ ಕಡೆ ನೋಡ್ತಾ ಇರು ಬಂಗಾರಮ್ಮನವ್ರೆ ಸಾರಿ ಅಣ್ಣಯ್ಯ ನಂಜಮ್ಮ ಇಲ್ಲಿಗೆ ಬಂದಿದ್ರಂತೆ ನಾವು ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗೋಣ ಅಂತಾನೆ ಬಂದ್ವಿ ಸದ್ಯ ನೀನೇ ಹೊರಗೆ ಬಂದೆ ನಂಜಮ್ಮ ನಿನ್ನ ನೋಡಲಿಲ್ಲ ತಾನೆ ಈಗ ಹೆಂಗಿದ್ದೀರಾ ನಿಮಗೇನು ಆಗಿರಲ್ಲವರ ಅಣ್ಣಯ್ಯ ನಿಮಗೇನು ಆಗಿಲ್ಲ ಅಲ್ವಾ ನಂಜಮ್ಮ ನಿನ್ನ ನೋಡಿದ್ರಾ ಇಲ್ಲ ಸ್ನೇಹ ಸರಿ ಅಣ್ಣಯ್ಯ ನೀನು ಹೊರಡು ಶ್ರೀ ನಿನ್ನ ಡ್ರಾಪ್ ಮಾಡ್ತಾರೆ ನಾನಾ ಹ್ಞೂ ಶ್ರೀ ಡ್ರಾಪ್ ಮಾಡಿ ಪ್ಲೀಸ್ ನಂಜಮ್ಮ ಬಂದಮೇಲೆ ನಾನು ಅವ್ರನ್ನ ಸಮಾಧಾನ ಮಾಡಿ ಹೊರಡ್ತೀನಿ ಇಲ್ಲ ಸ್ನೇಹ ನೀನು ಹೊರಡು ನಾನು ಹೋಗ್ತೀನಿ ಅಣ್ಣಯ್ಯ ಈ ಥರ ಸ್ಥಿತಿಲಿ ನೀನು ಹೇಗೆ ಹೋಗ್ತೀಯಾ ಶ್ರೀ ಡ್ರಾಪ್ ಮಾಡ್ತಾರೆ ಶ್ರೀ ಪ್ಲೀಸ್ ಡ್ರಾಪ್ ಮಾಡಿ ನಂಜಮ್ಮ ನನ್ನ ಮಾತು ಕೇಳೋಣಯ್ಯ ನೀನು ಬೇಗ ಹೊರಡು ಶ್ರೀ ಹೊರಡಿ ನಾನು ನಿಮಗೆ ಮೊದಲೇ ಹೇಳಿದೆ ನೋಡಿ ಈಗ ಅವ್ರ ಎದುರುಗಡೆ ತಲೆ ತಗ್ಸಾಗಾಯ್ತು ಅವ್ಳ ಗೆಸ್ಟ್ ಹೌಸು ಗೋಡಾನು ಇಲ್ಲೆಲ್ಲ ಹುಡುಕಿದ್ರೆ ನನ್ನ ಮಗ ನನಗೆ ಸಿಗ್ತಾನೆ ನನಗೆ ಯಾಕೋ ಅವ್ರು ಮಾತಾಡೋದು ನೋಡಿದ್ರೆ ಅವರು ನಿಮ್ಮ ಮಗನ ಕಿಡ್ನಾಪ್ ಮಾಡಿಲ್ಲ ಅಂತ ಅನಿಸ್ತಾ ಇದೆ ನಿಮ್ಮ ಮಗ ಬೇರೆ ಎಲ್ಲಾದರೂ ಹೋಗಿರ್ಬೋದು ನೋಡಿ ಸರಿ ನಾ ಹೊರಡ್ತೀನಿ ಚಂದ್ರ ಎಲ್ಲೋದಾಗನು ಇನ್ನೊಂದು ಕೆತ್ತ ಫೋನ್ ಮಾಡ್ತೀನಿ ಇವಳ್ಯಾಕೆ ಇಲ್ಲಿಗೆ ಬಂದ್ಲು ಏನಾಯ್ತಮ್ಮ ಅಣ್ಣಯ್ಯ ಇಲ್ಲ ತಾನೆ ನೀವು ಪೊಲೀಸ್ ಅವ್ರನ್ನೆಲ್ಲ ಕರ್ಕೊಂಬರೋದು ಬೇಡವಾಗಿತ್ತು ಅಮ್ಮ ನೀನೇನು ಇವಳು ಗೊತ್ತಾಸಾಗಿದ್ಯಾ ಏ ಇಲ್ಲ ಅಮ್ಮ ನಾ ನಿಮ್ಮನ್ನ ನೋಡಕ್ ಬಂದೆ ಈ ನಂಜಮ್ಮ ಸುಮ್ಕಿದ್ರು ಆ ಹುಡುಗಿನೇ ಅವಳನ್ನ ಚೂ ಬಿಡ್ತಾಳೆ ಅಂತ ಕಾಣ್ತೈತೆ ಇಬ್ರು ಸೇರ್ಕೊಂಡ ಮನೆ ಮ್ಯಾಕ್ಕಂಡು ಹಾಕಿದಿರಲ್ಲ ನಿಮ್ಮನ್ನ ನಾನು ಸುಮ್ಕೆ ಬಿಡಾಕಿಲ್ಲ
ಆಯ್ತು ಆಯ್ತು, ಸಮಾಧಾನ. ನಾ ಇನ್ನೂ ಏನು ಹೇಳೇ ಇಲ್ಲ. ಸಮಾಧಾನ ಸಮಾಧಾನ ಅಂತೀಯಲ್ಲ, ನೀನು ಹೇಳೋಕ್ಕೂ ಮುಂಚೆ ಸಮಾಧಾನ ಅಂದ್ರೆ ಅಲ್ವೇ ನೀನ್ ಕೂಲ್ ಆಗೋದು. ಕಾಲಿಗೆ ಬರೆ ಹಾಕಿ ಮೂಲೆ ಕೂರಿಸ್ಬೇಕು ನಿನ್ನ. ನಾ ಏನು ಹೇಳಿದ್ರು ನಿನ್ ತಲೆಗೆ ಹಾಕಲ್ಲ ಅವ್ವ. ಯೋಟ ಟೇಮಿಗ ಈಟೊತ್ನಾಗೆ ಒಬ್ಳೆ ಆರಾಮಾಗಿ ನಡ್ಕೊಂಡ್ ಬರ್ತಾ ಇದೆಯಲ್ಲ. ಗಾಡಿ ಏನಾಯ್ತು? ಏನು ಗಾಡಿ ಇಲ್ವಾ? ಅಬ್ಬ ಸದ್ಯ ಹಾಳಾದ ಗಾಡಿ ಟಾರ್ಚರ್ ತೊಲಗ್ತು. ಈಗ್ಲಾದ್ರೂ ಒಂದ್ ಒಳ್ಳೆ ಗಾಡಿ ತಗೊಳಕ್ಕ ಹೇಗಿದ್ರು ಬುಲೆಟ್ ಓಡಿಸ್ತೀಯಲ್ಲ, ಅದನ್ನೇ ತಗೋ, ನಾನು ಕಲಿತೀನಿ. ಹೇ ಯಾವಳೆ ಅವಳು ಸುಮ್ಮನೆ ನಿಂತ್ಕೊಳೆ. ನಾಯಿಯವನ್ ಕೇಳ್ತಿದ್ನಿ, ಇವಳಿಯವನ್ ಹೇಳ್ತಾವಳೆ. ಬೈಕಂತ ಬೈಕ್. ಅವ್ವ ಕೋಪ ಮಾಡ್ಕೋಬೇಡ, ನಾನು ಹೇಳೋದ್ನ ಸ್ವಲ್ಪ ಕೇಳು. ಗಾಡಿಯಲ್ಲಿ ನಡ್ಕೊಂಡ್ ಬಂದ್ಯಲ್ಲ? ಗಾಡಿ ಶ್ರೀ ಅವ್ರು ತಗೊಂಡ್ ಹೋದ್ರು. ಏನು ಗಾಡಿನ ಸಿರಿ ತಗೊಂಡ್ ಹೋಗೋಣ? ಹ್ಞೂ ಅವ. ಯಾಕೆ? ಅವ್ರ ಜೊತೆ ಚಂದ್ರು ಅಣ್ಣಯ್ಯನು ಹೋಗಿದ್ದಾರೆ. ಏನಾಯ್ತು ಅಂತ ಹೇಳ್ತೀನಿ ಅವ, ಅದನ್ನೆಲ್ಲ ಪೂರ್ತಿಯಾಗಿ ಕೇಳಿಸ್ಕೊಂಡು ಆಮೇಲೂ ನಿಂಗೆ ಬೈಬೇಕು ಅನ್ಸಿದ್ರೆ ಬೈ. ಏನ್ ಹೇಳಿ ಅದಕ್ಕೆ? ನಾನು ಯೋಣ ಹೇಳಿದ್ದೆ ನಿನ್ಗೆ, ಇವಳ ಮದುವೆ ಮುಗಿಯೋ ಗಂಟ ಇಂಥವಕ್ಕೆಲ್ಲ ತಲೆ ಹಾಕ್ಬೇಡ ಅಂತ ಹೇಳಿರ್ನಿಲ್ವೆ ನಾನು? ಅವ್ವ ಇದು ಚಂದ್ರು ಅಣ್ಣಯ್ಯ ಮತ್ತೆ ವಸುವತ್ಗೆ ಸಮಸ್ಯೆ, ಅವನನ್ನ ಕರೆದಾಗ ನಾನು ಹೇಗೆ ಹೋಗದೆ ಇರ್ಲಿ ಹೇಳು. ನನ್ನ ಮಾತು ನೀನ್ ಕೇಳಕ್ಕಿಲ್ಲ ಕಣೆ, ಯೋನೇ ಕೇಳು, ಅದಕ್ಕೊಂದು ಉತ್ತರ ಮಡಿಕೊಂಡೆ ಇರ್ತೀಯ. ನೋಡು ನೀನ್ ಹೀಗೆಲ್ಲ ಕೋಪಿಸ್ಕೊಂಡು ಹೋದ್ರೆ ನಂಗೆ ರಾತ್ರಿ ಇಡೀ ನಿದ್ದೆನೆ ಹತ್ತಲ್ಲ. ನೀನ್ ಬೈಯಂಗಿದ್ರೆ ಅದ್ರ ಕೋಟ ಪೂರ್ತಿ ಮುಗಿಸ್ಬಿಟ್ಟು ಹೋಗು. ಅಷ್ಟಕ್ಕೂ ನಾನಲ್ಲಿ ಹೋಗಿ ಏನು ಎಕ್ಸ್ಟ್ರಾ ಸಮಸ್ಯೆ ಹೊತ್ಕೊಂಡು ಬರಲಿಲ್ಲ ಅವ, ಗಾಡಿನ ಅಲ್ಲೇ ಬಿಟ್ಟು ನಡ್ಕೊಂಡು ಬಂದೆ ಅಷ್ಟೆ. ಈಗೇನು ಸಾರಿ ಕೇಳಬೇಕಾ? ಸಾರಿ ಅವ. ಹೇ ಊಟಕ್ಕೆ ಬನ್ನಿ. ಒಂದ್ ನಿಮಿಷ ಬಾವಾ. ಅಲ್ಲ ಬಾವಾ, ನಾನು ಸ್ನೇಹಿತ ಜೊತೆ ಬಂದೆ ಅಂತ ಕೋಪ ಮಾಡ್ಕೊಂಡಿದ್ಯಾ? ನೀವು ಅನ್ಕೊಂಡಂಗೆ ನಾನು ಅವಳಿಗೆ ಮೋಸ ಮಾಡೋಕ್ಕಿಲ್ಲ ಬಾವಾ. ತಪ್ಪು ಮಾಡಿ ಕಟ್ಕಡೆ ನಿಂತ್ಕೊಳ್ಳೋ ಯಾವ ವ್ಯಕ್ತಿನೂ ತಾನು ತಪ್ಪು ಮಾಡಿದೆ ಅಂತ ಒಪ್ಕೊಳ್ಳಲ್ಲ ಕಂಟಿ. ಆದರೆ ನಾನು ಕಟ್ಕಡೆನೇ ಹತ್ತಿಲ್ಲಲ್ಲ ಬಾವಾ. ಆದರೆ ತಪ್ಪತ್ತು ಮಾಡ್ತಿದ್ಯಾ? ಅಲ್ಲ ಬಾವಾ, ನಾನು ಇದ್ರ ಬಗ್ಗೆ ಮಾತು ಬೇಡ ಕಂಟೆ. ಒಂದು ಸ್ನೇಹಂಗೆಲ್ಲ ಸತ್ಯ ಹೇಳು, ಇಲ್ಲ ಸ್ನೇಹನಿಂದ ದೂರ ಇರು. ನಿನ್ನಿಂದಾನೆ ಇವತ್ತು ನಾನು ಹೊಸಿಂತ ಪರಿಸ್ಥಿತಿ ಬಂದಿದ್ದೀವಿ. ನೀನೊಬ್ಬ ಸರಿದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನಾನು ನಿನಗೆ ಕೆಟ್ಟದ್ದು ಬಯಸ್ತಿಲ್ಲ ಕಂಟಿ, ಮುಂದೆ ಎದುರಾಗೋ ಎಲ್ಲ ಕಹಿ ಘಟನೆಗಳಿಗೂ ರೆಡಿಯಾಗಿರು. ಹಂಗೆಲ್ಲ ಏನಾಗಿಲ್ಲ ಬಾವಾ, ಎಲ್ಲನೂ ನಾನೇ ಸರಿ ಮಾಡ್ತೀನಿ.